ನಮಸ್ಕಾರ ಸ್ನೇಹಿತರೆ ಅತ್ಯಂತ ಸುಂದರವಾದ ಹೂವು ಗುಲಾಬಿ ಇದನ್ನು ಪುಷ್ಪ ರಾಣಿ ಅಂತಲೇ ಕರೀತಾರೆ ಗುಲಾಬಿ ಗಿಡವನ್ನು ನಾವು ನರ್ಸರಿಯಿಂದ ತಂದು ಬೆಳೆಸ್ತೀವಿ ಇಲ್ಲ ಕಟಿಂಗ್ನಿಂದ ಹೊಸ ಗಿಡವನ್ನು ಬೆಳೆಸ್ತೀವಿ ಅದು ಬೆಳೆದು ಚೆನ್ನಾಗಿ ಹೂಗಳನ್ನು ಕೂಡ ಬಿಡ್ತಾ ಇರುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ಗಿಡ ಒಣಗೋದಕ್ಕೆ ಶುರುವಾಗುತ್ತೆ ಮೊಗ್ಗುಗಳು ಒಣಗಿ ಹೋಗ್ತವೆ ಏನಾಗ್ತಿದೆ ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಗುಲಾಬಿ ಗಿಡ ಸತ್ತೇ ಹೋಯಿತು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಇಂತಹ ಗಿಡವನ್ನು ಸಹ ನಾವು ಸಾಯದೇ ಇರೋ ಹಾಗೆ ಮಾಡಬಹುದು ಮತ್ತೆ ಇದನ್ನು ಪುನರುಜ್ಜೀವನಗೊಳಿಸಬಹುದು ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ ಗಿಡಕ್ಕೆ ಬರುವಂತಹ ಮೂರು ಮುಖ್ಯ ರೋಗಗಳು ಒಂದು ಡೈಬ್ಯಾಕ್ ಡಿಸೀಸ್ ಎಲೆಚುಕ್ಕಿ ರೋಗ ಹಾಗೂ ಗುಲಾಬಿ ಮಗುಗಳು ಒಣಗಿ ಹೋಗೋದಕ್ಕೆ ಕಾರಣ ಮತ್ತು ಇದಕ್ಕೆ ತಕ್ಷಣದ ಪರಿಹಾರಗಳನ್ನ ತಿಳಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲಿಗೆ ಡೈಬ್ಯಾಕ್ ಡಿಸೀಸ್ ಅಂದರೆ ಏನು ತಿಳಿದುಕೊಳ್ಳೋಣ ಗುಲಾಬಿಗೆ ಸಾಧಾರಣವಾಗಿ ಬರುವಂತಹ ರೋಗ ಅಂತಂದರೆ ಅದು ಡೈಬ್ಯಾಕ್ ಡಿಸೀಸ್ ಇದು ಫಂಗಸ್ನಿಂದ ಬರುವಂತಹ ಒಂದು ರೋಗ ಸಣ್ಣ ಗಿಡಗಳಿಗೆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರೋದ್ರಿಂದ ಅವು ಬೇಗನೆ ಇದಕ್ಕೆ ಬಲಿಯಾಗ್ತವೆ ಇದರಲ್ಲಿ ಗಿಡದ ಕಾಂಡದ ಭಾಗ ಮೇಲಿನಿಂದ ಕಪ್ಪಾಗ್ತಾ ಬರುತ್ತೆ ಇದನ್ನು ಹಾಗೆ ಬಿಟ್ಟರೆ ಕಾಂಡದ ಪೂರ್ಣ ಭಾಗ ಕಪ್ಪಾಗಿ ಹೋಗುತ್ತೆ ಗಿಡ ಸಂಪೂರ್ಣವಾಗಿ ಒಣಗಿ ಸತ್ತು ಹೋಗುತ್ತೆ ಗಾಳಿ ಬಿಸಿಲು ಗಿಡಕ್ಕೆ ಸರಿಯಾಗಿ ತಾಗದೆ ತೇವಾಂಶ ಹಾಗೆ ಉಳಿಯೋದ್ರಿಂದ ಈ ರೋಗ ಬೇಗನೆ ಅಂಟಿಕೊಳ್ಳುತ್ತೆ ಇದು ಗಿಡಕ್ಕೆ ಸಂಪೂರ್ಣವಾಗಿ ವ್ಯಾಪಿಸೋದನ್ನು ತಡಿಬೇಕು ಅಂತಂದರೆ ಹೀಗೆ ಕಪ್ಪಾಗಿರುವಂತಹ ಕಾಂಡದ ಭಾಗದಿಂದ ಒಂದು ಇಂಚು ಕೆಳಭಾಗದಲ್ಲಿ ಕಾಂಡವನ್ನು ಕಟ್ ಮಾಡಬೇಕು ಕಾಂಡದ ಭಾಗವನ್ನು ಪರೀಕ್ಷಿಸಿ ಬೇಕಾದಲ್ಲಿ ಇದನ್ನು ಕೆಳಭಾಗದಲ್ಲೇ ಕಟ್ ಮಾಡಿ ಹೀಗೆ ಯಾವ ಯಾವ ಕಾಂಡದ ಭಾಗಕ್ಕೆ ಈ ಡೈಬ್ಯಾಕ್ಟಿಸಿಸ್ ಅಂಟ್ಕೊಂಡಿದೆ ಎಲ್ಲವನ್ನು ನೀವು ಕಟ್ ಮಾಡಿ ತೆಗಿಬೇಕು ಹೀಗೆ ಕಟ್ ಮಾಡಿದ ನಂತರ ಹಾಗೆ ಬಿಡಬಾರ್ದು ಅರಿಶಿನ ಪುಡಿಯನ್ನು ನೀರಿನಲ್ಲಿ ಕಲಸಿಬಿಟ್ಟು ಈ ಭಾಗಕ್ಕೆ ಹಚ್ಚಬೇಕು ಅರಿಶಿನ ಪುಡಿ ಒಂದು ಫಂಗಿ ಆಗಿ ಕೆಲಸ ಮಾಡುತ್ತೆ ಅಥವಾ ಯಾವುದಾದ್ರೂ ಫಂಗಿಸೈಡ್ ನೀವು ತಂದು ಹಚ್ಚಬಹುದು ಬೇವಿನ ಎಣ್ಣೆಯನ್ನು ಸಹ ನೀವು ಹಚ್ಚಬಹುದು ಹೀಗೆ ಮಾಡೋದರಿಂದ ಕಟ್ ಮಾಡಿರುವಂತಹ ಭಾಗಗಳಿಗೆ ಫಂಗಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ ಅಟ್ಯಾಕ್ ಮಾಡೋದಿಲ್ಲ ಹೀಗೆ ಮಾಡೋದರಿಂದ ಗಿಡ ಮತ್ತೆ ಚಿಗುರಿ ಚೆನ್ನಾಗಿ ಹೂಗಳನ್ನು ಬಿಡುತ್ತೆ ಆಮೇಲೆ ಈ ಗಿಡವನ್ನು ನೀವು ಬಿಸಿಲು ತಾಗೋ ಹಾಗೆ ಇಡಬೇಕು ಗಿಡದ ಬುಡಕ್ಕೆ ಮಾತ್ರ ನೀರನ್ನು ಹಾಕಿ ಗಿಡದ ಮೇಲೆ ನೀರು ಬೀಳದ ಹಾಗೆ ನೋಡ್ಕೊಳ್ಳಿ ಈ ಗಿಡವನ್ನು ಕಟ್ ಮಾಡಲಿಕ್ಕೆ ಉಪಯೋಗಿಸುವಂತಹ ಟೂಲ್ ಏನಿದೆ ಅದನ್ನು ನೀವು ಮೊದಲು ಚೆನ್ನಾಗಿ ತೊಳ್ಕೊಳ್ಬೇಕು ಡಿಸ್ಇನ್ಫೆಕ್ಟ್ ಮಾಡಿಕೊಳ್ಳೋದು ತುಂಬಾ ಮುಖ್ಯ ಸ್ನೇಹಿತರೆ ಈ ರೋಸ್ ಗಿಡಕ್ಕೆ ಬರುವಂತಹ ಮುಖ್ಯವಾದ ಇನ್ನೊಂದು ಕಾಯಿಲೆ ಅಂತಂದರೆ ಕಪ್ಪು ಚುಕ್ಕೆ ರೋಗ ಅಥವಾ ಇದನ್ನು ನಾವು ಲೀವ್ ಸ್ಪಾಟ್ ಡಿಸೀಸ್ ಅಂತಲೂ ಕರಿತೀವಿ ಗುಲಾಬಿ ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳನ್ನು ನಾವು ಕಾಣಬಹುದು ಎಲೆಗಳು ಒಣಗೋದಕ್ಕೆ ಪ್ರಾರಂಭ ಆಗುತ್ತೆ ಇದರಿಂದ ನ್ಯಾಚುರಲ್ ಆಗಿ ಪೂರ್ತಿ ಗಿಡ ಒಣಗಿ ಹೋಗುತ್ತೆ ಇದಕ್ಕೆ ಪ್ರಮುಖವಾದ ಕಾರಣ ಅಂತಂದರೆ ಒಂದು ಫಂಗಸ್ ಕಾಮನ್ ಆಗಿ ಬರುವಂಥ ಫಂಗಸ್ ಇದು ಕೆಲವೊಂದು ಬ್ಯಾಕ್ಟೀರಿಯಾ ಅಂದರೆ ಸಿಡೋಮನಸ್ ಇರ್ಬೋದು ಹಾಗೂ ನಿಮಿಟೋಡ್ಸ್ಗಳಿಂದಲೂ ಈ ರೋಗ ಬರಬಹುದು ಈಗ ಇದನ್ನು ತಡೆಯೋದು ಹೇಗೆ ನೋಡೋಣ ಬನ್ನಿ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಅಂತಂದರೆ ಪ್ರೋನಿಂಗ್ ಹೀಗೆ ಕಪ್ಪು ಚುಕ್ಕೆ ರೋಗ ಬಂದಿರುವಂಥ ಎಲೆಗಳನ್ನು ಕೊಂಬೆಗಳನ್ನು ಸಂಪೂರ್ಣವಾಗಿ ಕಟ್ ಮಾಡಿ ತೆಗೆದ್ಬಿಡಬೇಕು ಅಷ್ಟೇ ಅಲ್ಲ ಹೀಗೆ ಕಟ್ ಮಾಡಿರುವಂತಹ ಎಲೆಗಳನ್ನು ಕೊಂಬೆಗಳನ್ನು ದೂರದಲ್ಲಿ ಸುಡಬೇಕು ಅಥವಾ ಒಂದು ಗುಂಡಿಯನ್ನು ತೆಗೆದು ಇದನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕಬೇಕು ನಂತರ ಏನು ಮಾಡಬೇಕು ಅಂದರೆ ಈ ಗಿಡಗಳಿಗೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಬೇಕು ಒಂದು ಲೀಟರ್ ನೀರಿಗೆ ಒಂದು ಸ್ಪೂನ್ ನೀಮ್ ಆಯಿಲನ್ನು ಮಿಕ್ಸ್ ಮಾಡಿ ವಾರಕ್ಕೊಮ್ಮೆ ನೀವು ಇದನ್ನು ಸ್ಪ್ರೇ ಮಾಡಬೇಕು ಬೇಕಿದ್ರೆ ನೀವು ಅನ್ನು ಸಹ ಇದಕ್ಕೆ ಸ್ಪ್ರೇ ಮಾಡಬಹುದು ಹೀಗೆ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಈ ಫಂಗಸ್ ಅನ್ನು ನಾವು ತಡಿಬಹುದು ಆಮೇಲೆ ಗಿಡದ ಎಲೆಗಳಿಗೆ ನೀರು ತಾಗದೇ ಇರೋ ಹಾಗೆ ನೋಡಬೇಕು ಗಿಡದ ಬುಡಕ್ಕೆ ನೀರನ್ನು ಹಾಕಬೇಕು ಹೀಗೆ ಇನ್ಫೆಕ್ಟ್ ಆಗಿರುವಂತಹ ಗಿಡವನ್ನು ನೀವು ಬೇರೆ ಗಿಡಗಳಿಂದ ಬೇರ್ಪಡಿಸಿ ಇಡಬೇಕು ಇಲ್ಲದೇ ಇದ್ರೆ ಆ ಗಿಡಗಳಿಗೂ ಬರುವಂತಹ ಸಾಧ್ಯತೆ ಇರುತ್ತೆ ಆಮೇಲೆ ಗಿಡಕ್ಕೆ ಸಾಕಷ್ಟು ಸೂರ್ಯನ ಬಿಸಿಲು ತಾಗುವಂತೆ ನೀವು ನೋಡಿಕೊಳ್ಬೇಕು ಇಷ್ಟೆಲ್ಲ ಕ್ರಮವನ್ನು ತೆಗೆದುಕೊಂಡ್ರೆ ಈ ಕಪ್ಪು ಚುಕ್ಕೆ ರೋಗವನ್ನು ನೀವು ಖಂಡಿತವಾಗಿ ತಡೆಗಟ್ಟಬಹುದು ಆಮೇಲೆ ಈ ಗಿಡಕ್ಕೆ ಬರುವಂತಹ ಇನ್ನೊಂದು ರೋಗ ಅಂತಂದರೆ ಬೂದಿ ರೋಗ ಇದನ್ನು ಸಹ ಇದೇ ಕ್ರಮಗಳನ್ನ ಅನುಸರಿಸೋದ್ರಿಂದ ನೀವು ತಡೆಗಟ್ಟಬಹುದು ಸ್ನೇಹಿತರೆ ಈ ಗುಲಾಬಿ ಗಿಡಕ್ಕೆ ಬರುವಂತಹ ಇನ್ನೊಂದು ಮುಖ್ಯವಾದ ಕಾಯಿಲೆ ಅಥವಾ ರೋಗ ಅಂತಂದರೆ ಈ ಗುಲಾಬಿ ಮೊಗ್ಗುಗಳು ಆಗಿ ಉದುರು ಹೋಗೋದು ಈ ಮೊಗ್ಗುಗಳು ಅರಳೋಕ್ಕಿಂತ ಮೊದಲೇ ಸುಟ್ಟಂತೆ ಆಗಿ ಉದುರು ಹೋಗ್ಬಿಡ್ತವೆ ಹೂವುಗಳು ಆಗೋದೇ ಇಲ್ಲ ಇದನ್ನು ನಾವು ಬಡ್ ಬರ್ನಿಂಗ್ ಅಂತ ಅಂತೀವಿ ಸಾಮಾನ್ಯವಾಗಿ ಎಲ್ಲರ ಕಂಪ್ಲೇಂಟ್ಸ್ ಇದೇ ಆಗಿರುತ್ತೆ ನಮ್ಮ ಮಗುಗಳು ಹೂವಾಗಿ ಅರಳೋದೇ ಇಲ್ಲ ಬೇಗ ಅವು ಒಣಗಿ ಉದುರ್ತಾ ಇದ್ದಾವೆ ಇದಕ್ಕೇನು ಮಾಡಬೇಕು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ ಇದಕ್ಕೆ ಅನೇಕ ಕಾರಣಗಳಿದಾವೆ ಸಾಮಾನ್ಯವಾಗಿ ನೀವು ಕೆಮಿಕಲ್ ಫರ್ಟಿಲೈಸರ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ರು ಕೂಡ ಈ ರೀತಿ ಮಗುಗಳು ಒಣಗಿ ಉದುರು ಹೋಗಬಹುದು ಆದ್ರಿಂದ ಇಂತಹ ಕೆಮಿಕಲ್ ಫರ್ಟಿಲೈಸರ್ನ ನೀವು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಉಪಯೋಗಿಸಿ ಇದಕ್ಕೆ ಇನ್ನೊಂದು ಕಾರಣವನ್ನು ನಾವು ಹುಡುಕ್ತಾ ಹೋದರೆ ಹೆಚ್ಚಾಗಿರುವಂತಹ ಬಿಸಿಲು ಅಥವಾ ಬಿಸಿ ಗಾಳಿ ಕೂಡ ಗುಲಾಬಿ ಮಗುಗಳು ಸುಟ್ಟಂತೆ ಆಗೋದಕ್ಕೆ ಕಾರಣವಾಗಬಹುದು ಇಂಥ ಸಂದರ್ಭದಲ್ಲಿ ಏನು ಮಾಡಬಹುದು ಅಂತಂದರೆ ಗಿಡಕ್ಕೆ ಹೆಚ್ಚು ಬಿಸಿಲು ತಾಗದಂತೆ ನೆರಳನ್ನು ಒದಗಿಸಬೇಕು ಗಿಡದ ಮೇಲ್ಭಾಗದಲ್ಲಿ ಹಸಿರು ಹೊದಿಕೆಯನ್ನು ಛತ್ರಿಯ ರೂಪದಲ್ಲಿ ಇಡಬಹುದು ಆದಷ್ಟು ಲೈಟ್ ಕಲರ್ ಛತ್ರಿಗಳನ್ನು ಫಿಕ್ಸ್ ಮಾಡೋದು ಒಳ್ಳೆಯದು ಇದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂತಂದರೆ ಬೋಟ್ರೈಟಿಸ್ ಅನ್ನೋ ಒಂದು ಫಂಗಸ್ ಇದರಿಂದ ಏನಾಗುತ್ತೆ ಮೊಗ್ಗುಗಳು ಕಂದು ಬಣ್ಣಕ್ಕೆ ತಿರುಗಿ ಕೊಳತಂತೆ ಆಗಿ ಉದುರಿ ಹೋಗ್ತವೆ ಈ ಫಂಗಸ್ನಲ್ಲಿ ಸಾಮಾನ್ಯವಾಗಿ ಎರಡು ಟೈಪ್ ಅನ್ನು ನಾವು ನೋಡಬಹುದು ಒಂದು ಬೋಟ್ರೈಟಿಸ್ ಸಿನರಿಯಾ ಅಂತ ಇನ್ನೊಂದು ಬೋಟ್ರೈಟಿಸ್ ಬ್ಲೈಟ್ ಅಂತ ಹೇಳಿ ಈ ಬೋಟ್ರೈಟಿಸ್ ಬ್ಲೈಟ್ ಸಾಮಾನ್ಯವಾಗಿ ವೈಟ್ ಹಾಗೂ ಪಿಂಕ್ ರೋಸ್ ಅಟ್ಯಾಕ್ ಮಾಡುತ್ತೆ ಸಾಮಾನ್ಯವಾಗಿ ತೇವಾಂಶದಿಂದ ಕೂಡಿರುವಂತಹ ವಾತಾವರಣದಲ್ಲಿ ಇದು ಅಟ್ಯಾಕ್ ಮಾಡುತ್ತೆ ಈ ಫಂಗಸ್ ಅನ್ನು ನಾವು ತಡೀಲಿಕ್ಕೆ ಏನು ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ಈ ಇನ್ಫೆಕ್ಟ್ ಆಗಿರುವಂತಹ ಬಡ್ಸನ್ನು ನಾವು ಸಂಪೂರ್ಣವಾಗಿ ಕಟ್ ಮಾಡಿ ತೆಗೆದು ಬಿಡಬೇಕು ಎರಡನೇದಾಗಿ ಇಂತಹ ಸ್ಟೆಮ್ಮನ್ನು ಕೂಡ ಪ್ರೂನ್ ಮಾಡಬೇಕು ಅಂದರೆ ಇನ್ಫೆಕ್ಟ್ ಆಗಿರುವಂಥ ಸ್ಟೆಮ್ಮನ್ನು ಕಟ್ ಮಾಡಿ ತೆಗಿಬೇಕು ಹೀಗೆ ಕಟ್ ಮಾಡಿರುವಂತಹ ಮೊಗ್ಗುಗಳನ್ನು ಎಲೆಗಳನ್ನು ಕಾಂಡದ ಭಾಗಗಳನ್ನು ದೂರದಲ್ಲಿ ಸುಟ್ಟು ಹಾಕಬೇಕು ಅಥವಾ ಒಂದು ಗುಂಡಿಯನ್ನು ತೋಡಿ ಅದರಲ್ಲಿ ನೀವು ಹೂತು ಹಾಕಬೇಕು ಇದರಿಂದ ರೋಗ ಸ್ಪ್ರೆಡ್ ಆಗೋದಂತೆ ನೋಡ್ಕೊಳ್ಬಹುದು ಆಮೇಲೆ ಗಿಡದ ಕೆಳಭಾಗದಲ್ಲಿ ಬಿದ್ದಿರುವಂತಹ ಎಲ್ಲ ಎಲೆಗಳನ್ನು ಮೊಗ್ಗುಗಳನ್ನು ತೆಗೆದುಹಾಕಬೇಕು ಆಮೇಲೆ ಮುಲ್ಚಿಂಗ್ ಅಂತಂದರೆ ಈ ಮಣ್ಣಿನ ಮೇಲ್ಭಾಗವನ್ನು ಒಣಗಿದ ಎಲೆಗಳಿಂದ ಅಥವಾ ಹುಲ್ಲಿನಿಂದ ಮುಚ್ಚಬೇಕು ಇದರಿಂದ ಈ ಸ್ಪೋರ್ಸ್ ಗಿಡಗಳಿಗೆ ಅಂಟದಂತೆ ನಾವು ತಡೆಗಟ್ಟಬಹುದು ಆಮೇಲೆ ಗಿಡಕ್ಕೆ ಬೆಳಗಿನ ಸಮಯದಲ್ಲಿ ನೀರನ್ನು ಹಾಕಿ ಗಿಡದ ಎಲೆಗಳ ಮೇಲೆ ನೀರು ಬೀಳದೇ ಇರೋ ಹಾಗೆ ನೋಡಿಕೊಳ್ಳಿ ಆಮೇಲೆ ಇದಕ್ಕೆ ಹೋ ಸ್ಪ್ರೇಯನ್ನು ಯೂಸ್ ಮಾಡೋದು ಒಳ್ಳೆಯದು ಈಗ ಈ ಬೋಟ್ರೈಟಿಸ್ ಫಂಗಸ್ ನಾವು ಆರ್ಗ್ಯಾನಿಕ್ ಆಗಿ ಅಂದ್ರೆ ಸಾವಯವ ವಿಧಾನದಿಂದ ಹೇಗೆ ತಡೆಗಟ್ಟಬಹುದು ನೋಡೋಣ ಬನ್ನಿ ನೀಮ್ ಆಯಿಲ್ ಒಂದು ನ್ಯಾಚುರಲ್ ಫಂಗಿಸೈಡ್ ಆಗಿ ವರ್ಕ್ ಆಗಿ ನೀಮ್ ಆಯಿಲ್ ಸ್ಪ್ರೇ ಮಾಡೋದ್ರಿಂದ ಈ ಬೋಟ್ರೈಟಿಸ್ ಬ್ರೇಕೌಟ್ ಆಗೋದನ್ನ ತಡಿಬಹುದು ಇದಕ್ಕಾಗಿ ನೀವು ಏನ್ ಮಾಡಬೇಕು ಅಂತಂದ್ರೆ ಒಂದು ಲೀಟರ್ ನೀರಿಗೆ ಒಂದು ಟೇಬಲ್ ಸ್ಪೂನ್ ನೀಮ್ ಆಯಿಲನ್ನು ಮಿಕ್ಸ್ ಮಾಡಿಬಿಟ್ಟು ಈ ಮೊಗ್ಗುಗಳಿಗೆ ಗಿಡಗಳಿಗೆ ಕಾಂಡದ ಭಾಗಗಳಿಗೆ ಸ್ಪ್ರೇ ಮಾಡಬೇಕು ಈಗ ಇನ್ನೊಂದು ರೀತಿಯಲ್ಲಿ ಈ ಫಂಗಸನ್ನು ನಾವು ಹೇಗೆ ತಡಿಬೋದು ಅಂತಂದರೆ ಬೇಕಿಂಗ್ ಸೋಡಾ ಒಂದೂವರೆ ಟೇಬಲ್ ಸ್ಪೂನ್ ಡಿಶ್ ಸೋಪ್ ಒಂದು ಟೇಬಲ್ ಸ್ಪೂನ್ ಆಮೇಲೆ ವೆಜಿಟೇಬಲ್ ಆಯಿಲ್ ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಒಂದು ಟೇಬಲ್ ಸ್ಪೂನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಒಂದೂವರೆ ಚಮಚ ಡಿಶ್ ಸೋಪ್ ಒಂದು ಚಮಚ ಆಮೇಲೆ ವೆಜಿಟೇಬಲ್ ಆಯಿಲ್ ಅಥವಾ ಯಾವುದೇ ಕುಕಿಂಗ್ ಆಯಿಲ್ ಒಂದು ಚಮಚ ಇವಿಷ್ಟನ್ನು ಮೂರು ಲೀಟರ್ ನೀರಿನೊಂದಿಗೆ ಬೆರೆಸಿಬಿಟ್ಟು ನಾವು ರೋಸ್ ಗಿಡಗಳಿಗೆ ಅವುಗಳ ಎಲೆಗಳಿಗೆ ಕಾಂಡದ ಭಾಗಕ್ಕೆ ಮೊಗ್ಗುಗಳಿಗೆ ಸ್ಪ್ರೇ ಮಾಡಬೇಕು ಇದರಲ್ಲಿ ನಾನು ಹೇಳಿರುವಂತಹ ಈ ಕಾಂಪೋಸಿಷನ್ ಅಥವಾ ಕ್ವಾಂಟಿಟಿಯನ್ನು ನಾವು ಯೂಸ್ ಮಾಡ್ತೀವಿ ಅದು ಬಹಳ ಮುಖ್ಯ ಇದನ್ನು ಏಳು ದಿನಗಳಿಗೆ ಒಮ್ಮೆ ಸ್ಪ್ರೇ ಮಾಡಬೇಕು ಒಂದು ವೇಳೆ ಮಳೆ ಬಂತು ಅಂತ ಅಂದರೆ ಮಳೆ ಬಂದು ನಿಂತ ನಂತರ ಪುನಃ ಇದನ್ನು ಸ್ಪ್ರೇ ಮಾಡಬೇಕು ಆಮೇಲೆ ಗಿಡಕ್ಕೆ ಆರ್ಗ್ಯಾನಿಕ್ ಕಾಂಪೋಸ್ಟನ್ನು ಚೆನ್ನಾಗಿ ನೀವು ಹಾಕಬೇಕು ಇದರಿಂದ ಈ ಗಿಡಗಳಿಗೆ ಸಾಕಷ್ಟು ಇಮ್ಯುನಿಟಿ ಬರುತ್ತೆ ಮತ್ತು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಈ ಫಂಗಸನ್ನು ಫೈಟ್ ಮಾಡುವಂತಹ ಕೆಪಾಸಿಟಿ ಬರುತ್ತೆ ಸ್ನೇಹಿತರೆ ಇಷ್ಟೇ ಅಲ್ಲದೆ ಈ ಗುಲಾಬಿ ಗಿಡ ಚೆನ್ನಾಗಿ ಬೆಳೆದು ಹೂಗಳನ್ನು ಬಿಡಬೇಕು ಅಂದರೆ ನೀವು ರೆಗ್ಯುಲರ್ ಆಗಿ ಕೆಲವೊಂದು ಕ್ರಮಗಳನ್ನು ಪಾಲಿಸ್ತಾ ಇರಬೇಕು ಅದರಲ್ಲಿ ಮುಖ್ಯವಾಗಿ ಏನಂತ ಅಂದರೆ ಈ ಮಣ್ಣು ಏನಿದೆ ಪಾಟಲಿ ನಾವು ನೆಟ್ಟಿರ್ತೀವಲ್ಲ ಗುಲಾಬಿ ಗಿಡ ಇದು ತುಂಬ ಗಟ್ಟಿಯಾಗಿದೆ ಅಂತ ಚೆಕ್ ಮಾಡಬೇಕು ಒಮ್ಮೆ ಗಟ್ಟಿಯಾಗಿದ್ದರೆ ಇದನ್ನು ಸ್ವಲ್ಪ ನೀವು ಬೇರುಗಳಿಗೆ ಯಾವುದೇ ಹಾನಿ ಉಂಟಾಗದಂತೆ ಲೂಸ್ ಮಾಡಬೇಕು ನಂತರ ಇದಕ್ಕೆ ಲಿಕ್ವಿಡ್ ಗೊಬ್ಬರವನ್ನು ಬೇಕಿದ್ರೆ ಹಾಕ್ಬೋದು ಕಾಂಪೋಸ್ಟನ್ನು ಬೇಕಿದ್ರೆ ಹಾಕ್ಬೋದು ಆಮೇಲೆ ಈ ರೋಸ್ ಗಿಡಕ್ಕೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ಅಂದರೆ ರೆಗ್ಯುಲರ್ ಆಗಿ ಪ್ರೂನಿಂಗ್ ಮಾಡೋದು ತುಂಬಾ ಮುಖ್ಯ ಹೀಗೆ ನೀವು ಪ್ರೂನಿಂಗ್ ಮಾಡ್ತಾ ಇದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಗುಲಾಬಿ ಗಿಡದಲ್ಲಿ ಕೆಲವೊಂದು ಕೊಂಬೆಗಳು ಉದ್ದವಾಗಿ ಬೆಳೆದಿರುತ್ತೆ ಇಂತಹ ಕೊಂಬೆಗಳನ್ನ ಗುರುತಿಸಿ ನೀವು ಕಟ್ ಮಾಡಬೇಕು ಹೀಗೆ ಕೊಂಬೆಗಳನ್ನು ಕಟ್ ಮಾಡಿದ ನಂತರ ನಾನು ಮೊದಲೇ ಹೇಳಿದಂಗೆ ಅರಿಶಿಣವನ್ನು ಈ ಭಾಗಕ್ಕೆ ಹಚ್ಚೋದು ಬಹಳ ಮುಖ್ಯ ಇಲ್ಲ ಅಂತಂದ್ರೆ ಮತ್ತೆ ಡೈಬ್ಯಾಕ್ ಡಿಸೀಸ್ ಅಟ್ಯಾಕ್ ಆಗಬಹುದು ಹೀಗೆ ಮಾಡೋದ್ರಿಂದ ಸಾಯ್ತಾ ಇರುವಂತಹ ನಿಮ್ಮ ರೋಸ್ ಗಿಡವನ್ನು ನೀವು ಬದುಕಿಸ್ಕೊಳ್ಬಹುದು ಅಷ್ಟೇ ಅಲ್ಲ ಈ ಗಿಡ ಚೆನ್ನಾಗಿ ಚಿಗಿರಿ ನಿಮಗೆ ಬೇಕಾದಷ್ಟು ಹೂಗಳನ್ನು ಪಡಿಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್